विषय संस्कृतछात्रेभ्यः हार्दं स्वागतं विद्यार्थिनः चतुरः कालिदास इत्यस्य पाठस्य आरम्भः कृतः मया एतत् पाठं लङ्लकारः सप्तमविभक्तौ अस्ति लङ्लकार क्रियापदानि बहवः सन्ति तथा सप्तमविभक्ति शब्दाः अस्ति सन्ति अधुना कालिदासः विरचितः ग्रन्थः मालविकाग्निमित्रम् अभिज्ञानशाकुन्तलम् तथा कुमारसंभवम् रघुवंशम् मेघदूतम् वृत्तसंहारः खण्डकाव्यम् तथा महाकाव्यम् तथा नाटकानि सप्त कृतयः भवन्ति एरडु महाकाव्यगळु मोन्ने हिंदिन तरगतियल्लि हेळिद्दे ಅದನ್ನು ಬಾಯ್ಪಟ ಮಾಡಬೇಕು ಅಂತೇಳಿ ಕಾಳಿದಾಸನು ವಿರಚಿಸಿದಂತಹ ಕಾವ್ಯಗಳನ್ನು ನಿಮಗೆ ಒಂಬತ್ತನೇ ತರಗತಿ ನಿಮಗೆ ಬರುವಂಥದ್ದು ಹತ್ತನೇ ತರಗತಿ ಕೂಡ ಬರುವಂಥದ್ದು ಹಾಗಾಗಿ ಈಗಲೂ ನೀವು ಅದನ್ನು ಕಲಿತಾ ಹೋಗಬೇಕು ದ್ವೇ ಮಹಾಕಾವ್ಯ ಅಂತೇಳಿ ನಾನು ಹೇಳಿದ್ದೆ ಮೊನ್ನೆ ಬರೆದು ನಿಮಗೆ ತೋರಿಸಿದೆ ಹಿಂದಿನ ತರಗತಿಯಲ್ಲಿ ದ್ವೇ ಮಹಾಕಾವ್ಯೇ ಯಾವುದದು ರಘುವಂಶಂ ಕುಮಾರ ಸಂಭವಂ ಚ ಇತಿ ದ್ವೇ ಮಹಾಕಾವ್ಯೇ ರಘುವಂಶ ಮತ್ತು ಕುಮಾರ ಸಂಭವ ಅಂತೇಳಿ ದ್ವೇ ಖಂಡಕಾವ್ಯೇ ಎರಡು ಖಂಡಕಾವ್ಯ ಸ್ವಲ್ಪ ಸಣ್ಣ ಮಟ್ಟಿನ ಕಾವ್ಯಗಳು ಮೇಘದೂತಂ ಋತುಸಂಹಾರಂ ಚೈತಿ ದ್ವೇ ಖಂಡಕಾವ್ಯೇ ತ್ರೀಣಿ ನಾಟಕಾನಿ ಯಾವುವು ಮೂರು ನಾಟಕಗಳು ವಿಕ್ರಮೋರುಷಿಯಂ ಅಭಿಜ್ಞಾನ ಶಾಕುಂತಲಂ ತಥಾ ಮಾಲವಿಕಾಗ್ನಿಮಿತ್ರಂ ಇದು ಇಷ್ಟು ಕೃತಿಗಳು ಸಿಕ್ಕಿರುವಂಥದ್ದು ಅವನು ಬಹಳಷ್ಟು ಕೃತಿಗಳನ್ನು ಬರೆದಿರ್ಬೋದು ಆದರೆ ಪ್ರಧಾನವಾಗಿ ಸಿಕ್ಕಿರುವಂಥ ಈ ಏಳು ಕೃತಿಗಳು ನಮಗೆ ಲಭಿಸಿವೆ ಅದನ್ನು ನಾವೀಗ ಕಾಳಿದಾಸನ ಕೃತಿಗಳು ಅಂತ ನಾವು ಹೇಳ್ತೇವೆ ಅದರಲ್ಲಿ ಬಹಳಷ್ಟು ಕಾವ್ಯಗಳು ಎಲ್ಲ ಕಾವ್ಯಗಳಿಗೂ ಕೂಡ ನಾವು ಏನನ್ನು ಕಾಣ್ತೇವೆ ಅಲ್ಲಿ ವಿಕ್ರಮಾದಿತ್ಯನ ಕಾಣ್ತೇವೆ ಅಷ್ಟೇ ಅಲ್ಲ ಅವಂತಿನಗರನ ಹೊಗಳಂಥದ್ದು ಕಾಣ್ತೇವೆ ಜಿನಗರನ ಹೊಗಳೋದನ್ನು ಕಾಣ್ತೇವೆ ಹೀಗೆ ತನ್ನ ಪರಿಸರವನ್ನು ಬಹಳ ಸುಂದರವಾಗಿ ಹೊಗಳಿ ಬರೆದಾನೆ ಅದಷ್ಟೇ ಅಲ್ಲ ಅವನು ಉಪಮಾ ಅನ್ನೋ ಅಲಂಕಾರವನ್ನು ಕೂಡ ಬಹಳಷ್ಟು ಬಾರಿ ಉಪಯೋಗ ಮಾಡಿದ್ದಾನೆ ಹಾಗಾಗಿ ಅವನಿಗೆ ಇನ್ನೊಂದು ಬಿರುದು ಕೂಡ ಉಂಟು ಉಪಮಾ ಕಾಳಿದಾಸಸ್ಯ ಅಂತ ಹೇಳಿ ಹೀಗೆ ಬಹಳಷ್ಟು ಮೇರು ಕೃತಿಯನ್ನು ಬರೆದಂತಹ ಒಂದು ಕವಿಯನ್ನು ನಾವು ಕವಿಕುಲಗುರು ಅಂತ ನಾವು ಕಾಳಿದಾಸನನ್ನು ಕರಿತೇವೆ ಇಷ್ಟೆಲ್ಲ ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ ಈಗ ನೋಡೋಣ ಮುಂದಕ್ಕೆ ಅಭಿಜ್ಞಾನ ಶಾಕುಂತಲಂ ಚೇತಿ ತ್ರೀ ನಾಟಕಾನಿ ಕಾಳಿದಾಸಃ ವಿಕ್ರಮಾದಿತ್ಯಸ್ಯ ಆಸ್ಥಾನೆ ಕವಿ ಆಸೀದಿತಿ ಜ್ಞಾಯತೆ ಭರತವರ್ಷೆ ವಿಕ್ರಮ ನಾಮ್ನಿ ಅನೇಕೇ ರಾಜಾನಃ ಆಸನ್ ಅತಃ ಕಾಳಿದಾಸೇನ ವರ್ಣಿತಃ ವಿಕ್ರಮರಾಜಃ ಕಃ ಅಸ್ಯ ನಿರ್ಧಾರಣಂ ದುಷ್ಕರಂ ಅಸ್ತಿ ಪರಂತು ಕಾಳಿದಾಸಃ ಭೋಜರಾಜಸ್ಯ ಆಸ್ಥಾನೆ ಆಸೀತ್ ತತ್ರ ವಿದ್ವದ್ಗೋಷ್ಠೀಷು ಸಮಸ್ಯಾಃ ಪೂರಯತಿ ಸ್ಮ ಇತಿ ಐತಿಹ್ಯಂ ಕ್ರಿಸ್ತಾಬ್ದೆ ಷೋಡಶಶತಕೆ ಸ್ಥಿತೇನ ವಂಗದೇಶೀಯೇನ ಬಲ್ಲಾಳಸೇನೇನ ವಿರಚಿತೆ ಭೋಜ ಪ್ರಬಂಧ ಗ್ರಂಥೆ ಕಥಿತಂ ಈಗ ಅವನ ದೇಶಕಾಲದ ಬಗ್ಗೆ ಹೇಳೋದು ಅಂತಾದರೆ ಒಂದು ರೀತಿಯಾದಂತಹ ಗೊಂದಲ ಇದೆ ಈಗಲೂ ಕೂಡ ಅವನು ಈ ಪ್ರಥಮ ಶತಕದಲ್ಲಿದ್ದಿರ್ಬೋದು ಅಥವಾ ದ್ವಿತೀಯ ಶತಕದಲ್ಲಿದ್ದಿರ್ಬೋದು ಅಥವಾ ಚತುರ್ಥದಲ್ಲಿದ್ದಿರ್ಬೋದು ಪಂಚಮದಲ್ಲಿದ್ದಿರ್ಬೋದು ಅಂತೇಳಿ ಇನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ವಿದ್ವಾಂಸರು ಇನ್ನು ಸರಿಯಾದ ಒಂದು ಶತಮಾನ ಇವನು ಯಾವ ಶತಮಾನದಲ್ಲಿದ್ದ ಅಂತೇಳಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ವಿಕ್ರಮ ಆದಿತ್ಯ ಅಥವಾ ಭೋಜರಾಜನ ಆಸನದಿದ್ದ ಅಂತ ಹೇಳಿ ಬಹಳಷ್ಟು ಬಾರಿ ತನ್ನ ಕೃತಿಗಳಲ್ಲಿ ಬರೆದಿದ್ದಾನೆ ಹಾಗಾಗಿ ಯಾವ ಭೋಜರಾಜ ಯಾವ ವಿಕ್ರಮಾದಿತ್ಯ ಅಂತ ಹೇಳಿ ಇನ್ನೂ ಸರಿಯಾಗಿ ತಿಳಿದ್ರಿಂದ ಅವನನ್ನು ನಾವು ಇನ್ನೂ ಕೂಡ ಗೊಂದಲದಲ್ಲಿ ಅಂದರೆ ಸಂಶಯದಲ್ಲಿ ಹೇಳ್ತೇವೆ ಪ್ರಥಮ ಚತುರ್ಥ ಪಂಚಮ ಅಂತ ಹೇಳೋದನ್ನು ನಾವೀಗಲೂ ಕೂಡ ಅದನ್ನು ಬರೆಯುವಾಗಲೇ ಅದೇ ರೀತಿಯಾಗಿ ಬರಿತಾ ಇದ್ದೇವೆ ಈಗ ಹೇಳ್ತಾರೆ ಕಾಳಿದಾಸಃ ವಿಕ್ರಮಾದಿತ್ಯ ಆಸ್ಥಾನೆ ಕವಿ ಹಿ ಆಸೀದಿತಿ ಜ್ಞಾಯತೆ ಕಾಳಿದಾಸನು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದಿದ್ದ ಯಾರು ವಿಕ್ರಮಾದಿತ್ಯನ ಆಸ್ಥಾನ ವಿಕ್ರಮಾದಿತ್ಯ ಅದನ್ನು ನೆನ್ಪಿಟ್ಕೋಬೇಕು ಸಾಧಾರಣ ನೀವು ಎಲ್ಲಿಯ ಕಾಳಿದಾಸನ ಕಥೆ ಕೇಳಿದಾಗ ವಿಕ್ರಮಾದಿತ್ಯನ ಹೆಸರು ನಾವು ಕಾಣ್ತೇವೆ ವಿಕ್ರಮಾದಿತ್ಯ ಸಹ ಅವನ ಆಸ್ಥಾನದಲ್ಲಿ ಇದ್ದಿದ್ದ ಅಂತೇಳಿ ಆಸೀದ್ ಇತಿ ನೋಡಿ ಇಲ್ಲಿ ಒಂದು ಬಳಕೆ ಮಾಡಿದ್ದಾರೆ ಯಾವುದನ್ನ ಆಸೀತ್ ನೀವು ಕಲ್ತಿದ್ದೀರಲ್ವಾ ಕ್ರಿಯಾಪದವನ್ನ ಇದೇನಾಗಿದೆ ಲಂಗ್ಲಕಾರದ ಪ್ರಥಮ ಪುರುಷದ ಲಂಗ್ಲಕಾರ ಪ್ರಥಮ ಪುರುಷದ ಏಕವಚನದಲ್ಲಿ ಉಂಟು ಪ್ರಥಮ ಪುರುಷ ಏಕವಚನಂ ಅಂದ್ರೆ ಇದ್ದನು ಭೂತಕಾಲದಲ್ಲಿ ಬರುವಂಥದ್ದು ಅವಸತ್ ಆಸೀತ್ ಇದ್ದನು ಅಂತ ಹೇಳಿ ಇರುವಂಥದ್ದು ಲಂಗ್ಲಕಾರ ಭೂತಕಾಲದಲ್ಲಿ ಇರುವಂಥ ಪಾಸ್ಟ್ ಟೆನ್ಸ್ ಇತಿ ಜ್ಞಾಯತೆ ಎಂದು ತಿಳಿದು ಬರುತ್ತದೆ ಭರತವರ್ಷೆ ಭರತವರ್ಷ ಅಂದರೆ ಭಾರತ ಅಂತ ಹೇಳಿ ಅರ್ಥ ವರ್ಷ ಅಂದರೆ ದೇಶ ಅಂತ ಹೇಳಿ ಅರ್ಥ ಅಂದರೆ ಭಾರತ ದೇಶದಲ್ಲಿ ವಿಕ್ರಮ ನಾಮ್ನಿ ಅನೇಕೇ ರಾಜಾನಃ ಆಸನ್
ವರ್ಷ ಅಂದ್ರೆ ನೆನಪಿಟ್ಕೊಳ್ಳಿ ಭಾರತ ವರ್ಷ ದೇಶ ಅಂತ ಹೇಳಿ ಅರ್ಥ ಇದನ್ನ ಈ ರೀತಿಯಾಗಿ ನಾವು ಬಳಕೆ ಮಾಡ್ತೀವಿ ವರ್ಷ ಅಂತ ಹೇಳಿ ಭಾರತ ದೇಶದಲ್ಲಿ ವಿಕ್ರಮನಾಮ್ನಿ ಅಂದ್ರೆ ವಿಕ್ರಮ ಎಂಬ ಹೆಸರಿನ ಅನೇಕ ರಾಜಾನಃ ಆಸನ್ ಅನೇಕ ರಾಜರು ಇದ್ದಿದ್ದರು ಆಸೀತ್ ಆಸ್ತಾಂ ಆಸನ್ ಇದು ಕೂಡ ಲಂಗ್ಲಕಾರದ ಪ್ರಥಮ ಪುರುಷದ ಮಾತ್ರ ಬಹುವಚನದಲ್ಲಿ ಇರುವಂತದ್ದು ಆಸೀತ್ ಆಸ್ತಾಂ ಆಸನ್ ಇದ್ದರು ಬಹಳಷ್ಟು ಮಂದಿ ವಿಕ್ರಮ ಎಂಬ ಹೆಸರಿನ ರಾಜರು ಆಗಿ ಹೋಗಿದ್ದಾರೆ अतः कालिदासेन वर्णितः विक्रमराजः कः अस्य निर्धारणं दुष्करम् अस्ति हागागि नम्म ई कालिदासन यारु ईग नम्म कवि अंत नावु कालिदासन हेळ्तेवल्ल अवनु कालिदासनिंद बहळष्टु बारि तन्नदरल्लि कृतिगळल्लि होगळिद्दाने अवनिंद वर्णिसल्पट्टंत विक्रमराजन यारु अन्नुव बग्गे ईगलू कूड ओंदु निर्धारक्के बरलिक्के बहळष्टु कष्ट आग्ता इदे विक्रमराजः कः अस्य निर्धारणं इदर ओंदु निर्धार दुष्करम् अस्ति बहळ कष्ट ಸಾಧ್ಯ ಆಗಿದೆ ಯಾಕಂದ್ರೆ ಇಂಥವನ ಇಂಥದ್ದು ಹೆಸರು ಅಂತ ಹೇಳಿ ಒಂದು ಬರ್ದಿಲ್ಲ ಇಲ್ಲಿ ತನ್ನ ಕೃತಿಗಳಲ್ಲಿ ಹಾಗಾಗಿ ಇದರ ಬಗ್ಗೆ ಒಂದು ನಿಸ್ಸಂಶಯವಾಗಿ ನಾವು ಇದೇ ರಾಜನ ಜೊತೆಗಿದ್ದ ಅಂತ ಹೇಳಲಿಕ್ಕೆ ಈ ಶತಮಾನದಿಂದ ಅಂತ ಹೇಳಲಿಕ್ಕೆ ಇನ್ನೂ ಕೂಡ ಸರಿಯಾದ ಡಿಸಿಷನ್ ಬರಲಿಕ್ಕೆ ಆಗಲಿಲ್ಲ ಪರಂತು ಕಾಳಿದಾಸಃ ಭೋಜರಾಜಸ್ಯ ಆಸ್ಥಾನೆ ಆಸೀತ್ ತತ್ರ ವಿದ್ವದ್ಗೋಷ್ಠೀಷು ಸಮಸ್ಯಾ ಪೂರಯತಿ ಸ್ಮ ಇತಿ ಐತಿಹ್ಯಂ ಕ್ರಿಸ್ತಾಬ್ಧೇ ಷೋಡಶ ಶತಕೆ ಸ್ಥಿತೇನ ವಂಗದೇಶೀಯೇನ ಬಲ್ಲಾಳಸೇನ ವಿರಚಿತೆ ಭೋಜ ಪ್ರಬಂಧ ಗ್ರಂಥೆ ಕಥಿತಂ ಆದರೆ ಇಲ್ಲಿ ಏನಾಗಿದೆ ಅಂದರೆ ಪರಂತು ಬಟ್ ಅಂತ ಹೇಳಿ ಅರ್ಥ ಪರಂತು ಅಂದರೆ ಆದರೆ ಕಾಳಿದಾಸ ಕಾಳಿದಾಸನು ಭೋಜರಾಜಸ್ಯ ಆಸ್ಥಾನೆ ಭೋಜರಾಜನ ಆಸ್ಥಾನದಲ್ಲಿ ಕೂಡ ಇದ್ದ ಅಂತ ಹೇಳಿ ಭೋಜರಾಜನ ಆಸ್ಥಾನದಲ್ಲಿದ್ದ ಅಂತ ಹೇಳಿ ಕೂಡ ಒಂದು ಕಡೆ ಕೇಳಲ್ಪಡ್ತದೆ ಭೋಜರಾಜಸ್ಯ ಆಸ್ಥಾನೆ ಆಸೀತ್ ಇದ್ದನು ಇದು ಆಸೀತ್ ಒಂದು ಬಳಕೆ ಮಾಡಿದ ಸಲ ತತ್ರ ಅಲ್ಲಿ ಆ ಭೋಜರಾಜ ಆಸ್ಥಾನದಲ್ಲಿ ವಿದ್ವದ್ಗೋಷ್ಠೀಷು ಸಮಸ್ಯಾ ಪೂರಯತಿ ಸ್ಮ ವಿದ್ವದ್ಗೋಷ್ಠಿಯಲ್ಲಿ ವಿದ್ವತ್ತಿನ ವಿದ್ವದ್ಗೋಷ್ಠಿ ಅಂದರೆ ಏನು ಬಹಳಷ್ಟು ವಿದ್ವಾಂಸರು ಇದ್ದಿರ್ತಾರೆ ಅವರ ಮಧ್ಯೆ ನಡೆಯುವಂತಹ ಒಂದು ಸಂಭಾಷಣೆ ಒಂದು ರೀತಿ ಚರ್ಚೆ ಈ ರೀತಿಯಾಗಿ ಒಂದು ಗೋಷ್ಠಿ ನಡೀತಾ ಇದ್ದಿರ್ತದೆ ಆ ಗೋಷ್ಠಿಯ ಸಮಯದಲ್ಲಿ ಸಮಸ್ಯಾ ಪೂರಯತಿ ಸ್ಮ ಸಮಸ್ಯೆಗಳನ್ನು ಏನೇ ಸಮಸ್ಯೆ ಬಂದರೂ ಕೂಡ ಭೋಜರಾಜಲ್ಲಿ ಪ್ರಶ್ನೆ ಆಗ್ತಾ ಇದ್ದ ಆಗ ಏನು ಸಮಸ್ಯೆ ಬಂದರೂ ಕೂಡ ಅದನ್ನು ಪೂರೈಸ್ತಿ ಸ್ಮ ಅಂದರೆ ಅದನ್ನು ಪೂರ್ತಿ ಮಾಡ್ತಾ ಇದ್ದ ಏನೇ ಒಂದು ನಾನು ನಿಮಗೆ ಮೊನ್ನೆ ಕತೆ ಹೇಳುವಾಗಲೂ ಕೂಡ ಹೇಳಿದೆ ಒಂದು ಶ್ಲೋಕದ ತುಂಡನ್ನು ಕೊಡುದು ಆ ತುಂಡನ್ನು ಪೂರ್ತಿ ಮಾಡಿ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಸಮಸ್ಯೆಯನ್ನು ಪೂರ್ತಿ ಮಾಡುತ್ತೆ ಅಂದರೆ ಒಂದು ಶ್ಲೋಕವನ್ನು ಈ ಸಮಸ್ಯೆ ಅಂದರೆ ಅದು ಆ ಸಮಸ್ಯೆ ಆಗಿರುವಂಥದ್ದು ಒಂದು ಪ್ರಾಬ್ಲಮ್ ಅಂತೇಳಿ ಆಗಿರುವಂಥದ್ದು ಅದನ್ನು ಪೂರ್ತಿ ಮಾಡೋದು ಸರಿಯಾಗಿ ಅದನ್ನು ಪರಿಹಾರ ಮಾಡೋದು ಹೀಗೆ ಇಂತಹದನ್ನು ಆ ವಿದ್ವದ್ಗೋಷ್ಠಿಯಲ್ಲಿ ಪರಿಹರಿಸ್ತಾ ಇದ್ದ ಅಂತ ಹೇಳಿ ಐತಿಹ್ಯಂ ಒಂದು ಇತಿಹಾಸ ಹಿಸ್ಟ್ರಿ ನಾವು ಕಾಣ್ತೀವಿ ಇಲ್ಲಿ ಯಾವ ಒಂದು ಇತಿಹಾಸದಲ್ಲಿ ಕಾಣ್ತೀವಿ ಅದನ್ನು ಯಾರು ಹೇಳಿದಾನಂದರೆ ಕ್ರಿಸ್ತಾಬ್ದೇ ಷೋಡಶ ಶತಕೆ ಸ್ಥಿತೇನ ಅಂದರೆ 16ನೇ ಶತಮಾನದಲ್ಲಿ ಇದ್ದಂತಹ ವಂಗದೇಶೀಯನ ವಂಗದೇಶಿ ಅಂದರೆ ಬಾಂಗ್ಲಾದೇಶ ಅಂತ ಹೇಳಿ ಅರ್ಥ ನಮ್ಮದು ಮೊದಲು ಭಾರತ ಒಂದೇ ಆಗಿತ್ತಲ್ವಾ ಹಾಗೆ ಬಾಂಗ್ಲಾ ಕೂಡ ಒಂದೇ ಆಗಿದ್ರೆ ಭಾರತ ದೇಶದಲ್ಲಿ ಇದ್ದದ್ದು ಆಗಿದ್ರಿಂದ ನಾವು ಭಾರತ ದೇಶ ಅಂತ ಹೇಳ್ತೇವೆ ವಂಗದೇಶನ ವಂಗದೇಶದವನಾದಂತಹ ಬಲ್ಲಾಳ ಸೇನೆಯನ್ನ ಅಂದರೆ ಬಲ್ಲಾಳ ಸೇನನಿಂದ ರಚಿಸಲ್ಪಟ್ಟಂತಹ ಬಲ್ಲಾಳ ಸೇನೆ ಭೋಜಪ್ರಭಾ ಅಂತ ಹೇಳಿ ಬರೆದಿದ್ದಾನೆ ನಿಮಗೆ ಟೆಂತಲ್ಲಿ ಬರುವಂಥದ್ದು ಭೋಜ ಪ್ರಬಂಧನ ಬಗ್ಗೆ ಬಲ್ಲಾಳ ಸೇನೆ ಬರೆದಂತಹ ಒಂದು ಸಣ್ಣ ಮಟ್ಟಿನ ಒಂದು ಇದು ಪಾಠ ಇದೆ ನಿಮಗೆ ಟೆಂತಲ್ಲಿ ಬಲ್ಲಾಳ ಸೇನೆ ರಚನೆ ಮಾಡಿದಂಥದ್ದು ಯಾವುದು ಭೋಜ ಪ್ರಬಂಧ ನಿಮ್ಗೆ ಗೊತ್ತಿರಬೇಕು ಕೃತಿಯ ಹೆಸರು ಭೋಜ ಪ್ರಬಂಧ ಅಲ್ಲಿ ಕೂಡ ಭೋಜನ ಬಗ್ಗೆ ಬರುವಂತಹದ್ದು ಅವನ ಸಣ್ಣ ಒಂದು ಹುಟ್ಟಿನ ವಿಷಯದಿಂದ ಅಲ್ಲಿ ಬರುವಂಥದ್ದು ಬಹಳ ಸುಂದರವಾಗಿದೆ ಆ ಕತೆ ಕೂಡ ಬಲ್ಲಾಳ ಸೇನೆ ಬರೆದಂಥ ಭೋಜ ಪ್ರಬಂಧದಲ್ಲಿ ಏನು ಮಾಡಿದ್ದಾನೆ 16ನೇ ಶತಮಾನದಲ್ಲಿ ಇದ್ದಂತಹ ಅಂದರೆ ಅವನು ಇದ್ರ ಬಗ್ಗೆ ಬರೆದಿದ್ದಾನೆ ಹೀಗೆ ಇದ್ದಿದ್ದ ಅಂತೇಳಿ ಯಾರ ಆಸನದಲ್ಲಿದ್ದ ಭೋಜರಾಜನ ಆಸನ ಇದ್ದಿದ್ದ ಅಂತೇಳಿ ಬಲ್ಲಾಳ ಸೇನೆ ತಾನು ಬರೆದಂತಹ ಭೋಜ ಪ್ರಬಂಧದಲ್ಲಿ ಅವನ ಬಗ್ಗೆ ಉಲ್ಲೇಖಿಸಿದ್ದಾನೆ ಯಾರ ಬಗ್ಗೆ ಕಾಳಿದಾಸನ ಬಗ್ಗೆ ಉಲ್ಲೇಖಿಸಿದ್ದಾನೆ ಹಾಗಾಗಿ ನಾವು ಹೀಗೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ಸರಿಯಾದಂತಹ ಶತಮಾನ ಕಂಡು ಹಿಡಿದಕ್ಕೆ ಈಗಲೂ ಕೂಡ ವಿದ್ವಾಂಸರಿಂದ ಆಗಲಿಲ್ಲ ಅಲ್ಲಿದ್ದ ಇಲ್ಲಿದ್ದ ಈ ಆಸನದಿಂದ ಈ ಶನದಿಂದ ಅಂತ ಹೇಳಿ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಭೋಜರಾಜನ ಆಸನದಿಂದ ವಿಕ್ರಮರಾಜನ ಆಸನದಿಂದ ಅಂತೇಳಿ ಈಗಲೂ ಕೂಡ ಹೇಳ್ತಾ ಬರ್ತಾ ಇದೆ ಇರಲಿ ಈಗ ನಮಗೆ ಈ ಕವಿಯ ಬಗ್ಗೆ ಭೋಜರಾಜನ ಆಸ್ಥಾನದಲ್ಲಿ ನಡೆಯುವಂತಹ ಒಂದು ಏನು ಭೋಜಪರ್ವದಲ್ಲಿ ಬಂದಂತಹ ಒಂದು ಇದನ್ನ ಏನು ಬಲ್ಲಾಳಸೇನೆ ಹೇಗೆ ಇದು ಮಾಡಿದನು ಅದೇ ರೀತಿಯಾಗಿ ಅವನು ಸಿಕ್ಕಿದಂಥ ಒಂದು ಕಥೆಯನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಚತುರನಾದಂಥ ಕಾಳಿದಾಸನು ತಾನು ಭೋಜರಾಜನ ಜೊತೆಗೆ ಇರುವಾಗ ಆದಂತಹ ಒಂದು ಘಟನೆ ಬಹಳ ಸುಂದರವಾಗಿರುವಂಥದ್ದು ಆ ಕತೆ ನಿಮಗೆ ಈ ಒಂದು ಪಾಠದಲ್ಲಿ ಬರುವಂತಹದ್ದು ಇಲ್ಲೀಗ ಒಂದು ಬಹಳ ಸುಂದರವಾಗಿ ನಿಮಗೆ ನಾನು ಹಿನ್ನೆಲೆ ಕತೆ ಹೇಳಿದ್ದೇನೆ ಅಂದ್ಕೊಂಡಿದ್ದೇನೆ ಮೊನ್ನೆ ಇದು ಹೇಳುವಾಗ ನೋಡೋಣ ಏನಂತೇಳಿ ಹೇಳ್ತಾ ಹೇಳ್ತಾ ಗೊತ್ತಾಗ್ತದೆ ಕತೆ ಏನು ಅಂತೇಳಿ ಅಸ್ಮಾಕಂ ಭಾರತ ದೇಶೆ ಬಹವಃ ಜನಪ್ರಿಯಾಃ ಪ್ರಜಾರಂಜಕಾಃ ಚ ಭೂಪಾಲಾಃ ಆಸನ್ ತೇಷು ಅನ್ಯತಮಃ ಭೋಜೋ ನಾಮ ರಾಜ ಧಾರಾನಗರೆ ಆಸೀತ್ ಭೋಜಸ್ಯ ಆಸ್ಥಾನೆ ಬಹವಃ ಕವಯಃ ಪ
पंडिताः गायकाः च आसन् तेषु कविकुलगुरुः इति प्रसिद्धः कालिदासनामकः कविः अपि अन्यतमः सः स्वपाण्डित्येन भोजस्य आस्थाने शोभते स्म ಈಗ ಈ ಕಾಳಿದಾಸನ ಬಗ್ಗೆ ಹೇಳುವಂಥದ್ದೊಂದು ನೋಡಿ ಏನಂತ ಹೇಳಿ ಅಸ್ಮಾಕಂ ಭಾರತ ದೇಶ ನಮ್ಮ ಈ ಭಾರತ ದೇಶದಲ್ಲಿ ಬಹವಹ ಜನಪ್ರಿಯ ಪ್ರಜಾರಂಜಕ ಬಹಳಷ್ಟು ಜನಪ್ರಿಯರಾದಂತಹ ಪ್ರಜಾರಂಜಕರಾದಂಥ ಪ್ರಜೆಗಳನ್ನು ಸಿಟಿಸನ್ಸ್ ಪ್ರಜೆಗಳನ್ನು ರಂಜಿಸುವಂತಹ ಭೂಪಾಲಾ ಆಸನ್ ಪ್ರಜಾರಂಜಕಾ ಚ ಅಂದರೆ ಮತ್ತು ಪ್ರಜೆಗಳನ್ನು ರಂಜಿಸುವಂತಹ ಭೂಪಾಲಾ ಅಂದರೆ ರಾಜರು ಅಂತ ಹೇಳಿ ಅರ್ಥ ಭೂಪಾಲ ಅಂದರೆ ಏಕವಚನ ತಗೊಳ್ಳೋಣ ರಾಜ ಅಂತೇಳಿ ಇದು ಪರ್ಯಾಯ ಪದ ಭೂಪಾಲ ಅಂದರೆ ಭೂಮಿಯನ್ನು ಆಳು ಯಾವನು ಅವನು ಭೂಪಾಲ ಆಸನ್ ಆಸಿತ್ ಆಸಂ ಆಸನ್ ಆಗ ನಾವು ತಗೊಂಡಿದ್ದೇವಲ್ಲ ಲಂಗ್ಲಕಾರದ ರೂಪದಲ್ಲಿರುವಂತಹದ್ದು ಬಹಳಷ್ಟು ಜನಪ್ರಿಯರಾದಂಥ ಪ್ರಜನಿಸುವಂತಹ ಭೂಪಾಲರು ರಾಜರು ಇದ್ದಿದ್ದರು ತೇಷು ನಿಮ್ಮ ಅಸ್ಮಾಕಂ ಕಲ್ತಿದ್ದೀರಿ ಮಾಮಮೇ ಆಯುಹನೌ ಅಸ್ಮಾಕಂ ನಹ ಕಲ್ತಿದ್ದೀರಲ್ಲ ಅಸ್ಮತ್ ಶಬ್ದದಲ್ಲಿ ನಮ್ಮ ಅಂತ ಹೇಳಿ ಅರ್ಥ ತೇಷು ಅವರಲ್ಲಿ ಸಹ ತೌತೆ ಕಲ್ತಿದ್ದೀರಲ್ಲ ಅಲ್ಲಿ ಬರೋ ತಸ್ಯ ತಯೋ ತೇಷಾಂ ತಸ್ಮಿನ್ ತಯೋ ತೇಷು ತದ ಶಬ್ದದಲ್ಲಿ ಕಲ್ತಿದ್ದೀರಲ್ವ ಅಲ್ಲಿ ತೇಷು ಅಂದರೆ ಅವರಲ್ಲಿ ಅನ್ಯತಮಃ ಭೋಜೋ ನಾಮ ರಾಜ ಧಾರಾನಗರೇ ಆಸೀತ್ ಅವರಲ್ಲಿ ಒಬ್ಬನಾದಂತಹ ಭೋಜರಾಜನು ಅನ್ಯತಮಃ ಅಂದರೆ ಏಕಃ ಅಂದರೆ ಒಬ್ಬನಾದಂತಹ ಭೋಜೋ ನಾಮ ಭೋಜನೆಂಬ ಹೆಸರಿನ ರಾಜ ರಾಜನು ಧಾರಾನಗರೇ ಆಸೀತ್ ಎಲ್ಲಿದ್ದ ಭೋಜನೆಂಬ ಹೆಸರಿನ ರಾಜನು ಧಾರಾನಗರೇ ಆಸೀತ್ ಧಾರಾನಗರದಲ್ಲಿ ಇದ್ದಿದ್ದ ಧಾರಾನಗರೇ ಆಸೀತ್ ಧಾರಾನಗರದಲ್ಲಿ ಇದ್ದಿದ್ದನು ಇದು ನಿಮಗೆ ಪ್ರಶ್ನೆಯಾಗಿ ಒಂದು ಮಾರ್ಕ್ ಪ್ರಶ್ನೆಯಾಗಿ ಬರ್ತದೆ ಭೋಜರಾಜನು ಎಲ್ಲಿದ್ದಿದ್ದ ಅಂತೇಳಿ ಧಾರಾನಗರೇ ಆಸೀತ್ ಅಂತೇಳಿ ಬರ್ತದೆ ಒಂದು ಮಾರ್ಕಿನ ಪ್ರಶ್ನೆಯಾಗಿ ಇದೇ ಲೈನಲ್ಲಿ ಇದ್ದಿದ್ದನು ಆಸೀತ್ ಕೂಡ ತಗೊಂಡಿದ್ದೇನಾಗಿಲ್ಲಿ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಭೋಜಸ್ಯ ಆಸ್ಥಾನೆ ಬಹವಹ ಕವಯ ಪಂಡಿತಾಹ ಗಾಯಕಾಹ ಚ ಆಸನ್ ಭೋಜರಾಜನ ಆಸ್ಥಾನದಲ್ಲಿ ಕೋರ್ಟ್ ಅಂತ ಹೇಳಿ ಅರ್ಥ ಆಸ್ಥಾನ ಅದನ್ನ ಸಭೆ ನಡೆಸುವಂತಹ ಜಾಗ ಆಸ್ಥಾನ ಅಂದರೆ ಬಹವಹ ಕವಯ ಬಹಳಷ್ಟು ಮಂದಿ ಕವಿಗಳು ಕವಿಹಿ ಕವಿ ಕವಯ ಅಂತೇಳಿ ಅದನ್ನು ನಡೆಸುವಂಥದ್ದು ಇಕಾರ ಅಂತ ಪುಲ್ಲಿಂಗದಲ್ಲಿ ಕವಯ ಅಂದರೆ ಪ್ಲೂರಲ್ ಅಲ್ಲಿ ಉಂಟು ಅಂದರೆ ಕವಿಗಳು ಪೋಯೆಟ್ಸ್ ಅಂತ ಹೇಳಿ ಅರ್ಥ ಕವಿಗಳು ಪಂಡಿತಾಹ ಮೀನ್ಸ್ ತಿಳಿದವರು ಜ್ಞಾನಿಗಳು ವಿದ್ವಾನ್ ವಿದ್ವಾಂಸೋ ವಿದ್ವಾಂಸ ಅಂದರೆ ವಿದ್ವಾಂಸರು ಅಂತ ಹೇಳಿ ಅರ್ಥ ಪ್ಲೂರಲ್ ಉಂಟಿದ್ದು ಕೂಡ ಪಂಡಿತರು ಗಾಯಕ ಅಂದರೆ ಸಿಂಗರ್ಸ್ ಹಾಡುವವರು ಅಂತ ಹೇಳಿ ಅರ್ಥ ಹೀಗೆ ಚ ಆಸನ್ ಬಹಳಷ್ಟು ಮಂದಿ ಗಾಯಕರು ಕವಿಗಳು ಪಂಡಿತರು ಕೂಡ ಇದ್ದಿದ್ದರು ಆಸನ್ ಒಮ್ಮೆ ಬಳಕೆ ಮಾಡಿದ್ದೇವೆ ಇದ್ದಿದ್ದರು ತೇಷು ಅವರಲ್ಲಿ ಆ ಪಂಡಿತರು ಗಾಯಕರು ಹೀಗೆ ಬೇರೆ ಬೇರೆ ಸ್ತರದ ವಿದ್ವಾಂಸರು ಇದ್ದಿದ್ದರಲ್ಲ ಅವರಲ್ಲಿ ಕವಿಕುಲ ಗುರುಹು ಇತಿ ಪ್ರಸಿದ್ಧ ನೋಡಿ ಇದು ಕೂಡ ನೆನ್ಪಿಟ್ಕೊಳ್ಬೇಕು ಕಾಳಿದಾಸನ ಇದು ಕವಿಕುಲ ಗುರುಹು ಅಂತ ನಾವು ಹೇಳ್ತೇವೆ ಅವನನ್ನ ಯಾರು ಕಹ ಪ್ರಸಿದ್ಧ ಕವಿಕುಲಗುರುಹು ಕವಿಕುಲಗುರು ಇತಿ ಪ್ರಸಿದ್ಧ ಕಾಳಿದಾಸ ಕಾಳಿದಾಸ ಕವಿತಿ ಪ್ರಸಿದ್ಧ ಅಂತೇಳಿ ಬರ್ಬೋದು ಕವಿಕುಲ ಗುರು ಅಂದರೆ ಕವಿಗಳ ಕುಲಕ್ಕೆ ಗುರು ಅಂತ ಹೇಳಿ ಅರ್ಥ ಯಾರು ಕಾಳಿದಾಸ ಕಾಳಿದಾಸನೇನಾಗಿದ್ದಾನೆ ಕವಿಕುಲ ಕವಿಗಳ ಕುಲಕ್ಕೆ ಗುರುವಾಗಿದ್ದಾನೆ ಹೆಡ್ ಅಂತ ಹೇಳ್ಬೋದು ಅಂದರೆ ಅಷ್ಟು ಸುಂದರವಾಗಿ ತನ್ನ ಕಾವ್ಯವನ್ನು ರಚಿಸಿದ್ರಿಂದಾಗಿ ಅವನನ್ನು ಕವಿಗಳ ಕುಲಕ್ಕೆ ಗುರು ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಕವಿಕುಲ ಗುರು ಇತಿ ಪ್ರಸಿದ್ಧನಾದಂತಹ ಕಾಳಿದಾಸ ನಾಮಕ ಕವಿ ಅಪಿ ಅನ್ಯತಮ ಕಾಳಿದಾಸ ಎಂಬ ಹೆಸರಿನ ಕವಿಯು ಕೂಡ ಒಬ್ಬನಾಗಿ ಅನ್ಯತಮ ಮೀನ್ಸ್ ಏಕಃ ಅಂತ ಹೇಳಿದ್ರು ಒಬ್ಬನು ಅಂತ ಹೇಳಿ ಅರ್ಥ ಒಬ್ಬನಾಗಿದ್ದಾನೆ ಸಹ ಸ್ವಪಾಂಡಿತ್ಯೇನ ಭೋಜಸ್ಯ ಆಸ್ಥಾನೆ ಶೋಭತೆ ಸ್ಮ ಸಹ ಅಂದರೆ ಅವನು ಹಿ ಅಂತೇಳಿ ಅರ್ಥ ಸ್ವಸ್ಯ ಸ್ವಪಾಂಡಿತ್ಯ ತನ್ನ ಪಾಂಡಿತ್ಯ ತನ್ನ ಒಂದು ಏನು ವಿದ್ವತ್ತುಂಟು ಆ ಒಂದು ಪಾಂಡಿತ್ಯದಿಂದಲೇ ಭೋಜಸ್ಯ ಆಸ್ಥಾನೆ ಭೋಜನ ಆಸ್ಥಾನದಲ್ಲಿ ಶೋಭತೆ ಸ್ಮ ಶೋಭಿಸುತ್ತಿದ್ದನು ಅವನಲ್ಲಿ ಶೈನ್ ಆಗ್ತದೆ ಶೋಭತೆ ಆತ್ಮನೇಪದಿ ಲಟ್ಲಕಾರದ ಪ್ರಥಮ ಪುರುಷ ಏಕವಚನಂ ಶೋಭತೆ ಅಂತೇಳಿ ಶೋಭತೆ ಇದು ಲಟ್ ಲಟ್ ಆತ್ಮನೇ ಪದಿದು ಆತ್ಮನೇ ಪದಿಯಲ್ಲಿರುವಂಥದ್ದು ಆತ್ಮನೇ ಪದಿ ಪ್ರಥಮ ಪುರುಷ ಏಕ ವಚನ ಈಗ ಇಲ್ಲಿ ಇನ್ನೊಂದು ವಿಶೇಷತೆ ಉಂಟು ನೋಡಿ ಇದೀಗ ಲಟ್ಲಕಾರದ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡಿದ್ವಿ ಇದನ್ನು ಯಾವುದನ್ನು ನಾವು ಉಪಯೋಗ ಮಾಡ್ತೇವೆ ಪ್ರೆಸೆಂಟ್ ಟೆನ್ಸಲ್ಲಿ ಅಲ್ವಾ ವರ್ತಮಾನ ಕಾಲದಲ್ಲಿ ಉಪಯೋಗ ಮಾಡ್ತೇವೆ ಇದು ನಿಮಗೆ ವ್ಯಾಕರಣ ವಿಶೇಷ ಕಲಿಬೇಕು ಈಗ ನೀವು ಏನು ಅಂತೇಳಿ ನಾನು ಹೇಳ್ತೇನೆ ಅಂತೇಳಿ ಇಲ್ಲಿ ಶೋಭತೆ ಸ್ಮ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ ವರ್ಡ್ ಶೋಭತೆ ಸ್ಮ ಅಂದರೆ ಶೋಭಿಸುತ್ತಿದ್ದನು ಅಂತೇಳಿ ಆಗ್ತದೆ ನೀವು ಕನ್ನಡದಲ್ಲಿ ಹೇಳೋದಾದರೆ ಇಲ್ಲಿಗ ನೋಡಿಗ ಶೋಭತೆ ಅನ್ನೋದು ಲಟ್ಲಕಾರ ವರ್ತಮಾನ ಕಾಲ ಇಲ್ಲಿ ಸ್ಮ ಅನ್ನೋದೊಂದು ಉಪಯೋಗ ಮಾಡಿದರೆ ಇದು ಅವ್ಯಯ ಇದಕ್ಕೆ ಲಿಂಗ ವಿಭಕ್ತಿ ವಚನ ಇಲ್ಲ ಇದನ್ನು ಅವ್ಯಯ ಅಂತ ನಾವು ಹೇಳ್ತೀವಿ ಈ ಒಂದು ಸ್ಮ ಅನ್ನೋ ಶಬ್ದವನ್ನು ನಾವು ಲಟ್ಲಕಾರ ಜೊತೆಗೆ ಹಾಕಿದಾಗ ಇದು ಲಂಗ್ಲಕಾರದ ರೂಪವನ್ನು ಅಂದರೆ ಭೂತಕಾಲದ ಅರ್ಥವನ್ನು ಧ್ವನಿಸಿ ಲಂಗ್ಲಕಾರ ಬೇಡ ಭೂತಕಾಲದ ಅರ್ಥವನ್ನು ಧ್ವನಿಸುವಂಥದ್ದು ಭೂತಕಾಲದ ಅರ್ಥ ಬರುವಂಥದ್ದು ಅರ್ಥ ಭವತಿ
ಅರ್ಥಭವತಿ ಅಂದರೆ ಏನು ಈಗ ವಾಸ ಇದ್ದನು ಶೋಭಿಸುತ್ತಿದ್ದನು ಅಂತ ಹೇಳಿ ಆಗ್ತದೆ ಕನ್ನಡದಲ್ಲಿ ಹೇಳೋದಾದರೆ ಶೋಭಿಸುತ್ತಿದ್ದನು ಅಂತ ಹೇಳಿ ಶೋಭಿಸುತ್ತಿತ್ತು ಅಂತ ಹೇಳ್ತೇವಲ್ಲ ಹಾಗೆ ಶೋಭಿಸುತ್ತಿದ್ದನು ಅಂತ ಹೇಳಿ ಅರ್ಥ ಬರುವಂಥದ್ದು ಇದು ನೀವು ನೋಡ್ಕೊಳ್ಬೇಕು ಇದು ನಿಮ್ಗೆ ಈಗಲೇ ಗೊತ್ತಿರಬೇಕು ಸ್ಮ ಅನ್ನುವ ಅವ್ಯಯ ಬಂದಾಗ ನೋಡಿ ಕೇಳ್ಕೊಳ್ಳಿ ಸರಿಯಾಗಿ ಸ್ಮ ಅನ್ನೋದು ಅವ್ಯಯ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಕ್ರಿಯಾಪದ ಅದು ಏನಾಗ್ತದೆ ಏನಾಗ್ತದೆ ಭೂತಕಾಲದ ಅರ್ಥವನ್ನು ಧ್ವನಿಸುತ್ತದೆ ಇದು ನಿಜವಾಗಿ ಯಾವುದು ಲಟ್ಲಕಾರ ವರ್ತಮಾನ ಕಾಲ ಯಾವಾಗ ನೀವು ಸ್ಮ ಅನ್ನೋದು ಪ್ರಯೋಗ ಮಾಡ್ತೀರ ಅದರ ಜೊತೆ ಜೊತೆಗೆ ಆಗ ಅದು ಏನನ್ನು ಅರ್ಥ ಧ್ವನಿಸ್ತದೆ ವರ್ತಮಾನ ಕಾಲದ ಶೋಭತೆಗೆ ಸ್ಮ ಅನ್ನೋದು ಅವ್ಯಯ ಹಾಕಿದಾಗ ಭೂತಕಾಲದ ಅರ್ಥವನ್ನು ಧ್ವನಿಸುವಂಥದ್ದು ಅಂದರೆ ಅದು ಆ ಅರ್ಥ ನಮಗೆ ಸ್ಫುರಣೆ ಆಗುವಂಥದ್ದು ನೆನ್ಪಿಟ್ಕೋಬೇಕಂದ್ರೆ ಶೋಭಿಸುತ್ತಿದ್ದನು ಅಂಥೇಳಿ ಅರ್ಥ ಬರ್ತದೆ ಇಲ್ಲಿ ಈ ಸೆಂಟೆನ್ಸಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕಿದ್ದಾನೆ ಇದು ನಿಮಗೆ ವ್ಯಾಕರಣ ವಿಶೇಷ ಅಂತ ನಾವು ಹೇಳ್ತೇವೆ ಅದಕ್ಕೆ ಏನು ಹೇಳ್ತೇವೆ ವ್ಯಾಕರಣ ವಿಶೇಷ ಗ್ರಾಮರ್ದೊಂದು ವಿಶೇಷತೆ ಅಂಥೇಳಿ ಗೊತ್ತಾಯ್ತಾ ನೆನ್ಪಿಟ್ಕೊಳ್ಳಿದಾನ ಈಗ ಹೀಗೆ ಭೋಜನ ಆಸ್ತಿಯಿಂದ ಇವನು ಶೋಭಿಸುತ್ತಿದ್ದನು ತನ್ನ ಪಾಂಡಿತ್ಯದಿಂದ ಅಂಥೇಳಿ ಹೇಳ್ತಾರೆ ಏಕದಾ ಭೋಜರಾಜ ಮೃಗಯಾರ್ಥಂ ವನಂ ಅಗಚ್ಚತ್ ತತ್ರ ಕಸ್ಯಚಿತ್ ಸರೋವರಸ್ಯ ಪಾರ್ಶ್ವೇ ಜಂಬೂಪಾದಪಾಃ ಬಹವಃ ಆಸನ್ ವೃಕ್ಷೇಷು ಕಪಯಃ ಶಾಖಾಭ್ಯಃ ಶಾಖಾಂತರಂ ಪ್ರತಿ ಲಂಘನಂ ಕುರುವಂತಃ ಕ್ರೀಡಂತಿ ಸ್ಮ ತದಾ ಗುಲು ಗುಲು ಇತಿ ಶಬ್ದಃ ಭವತಿ ಸ್ಮ ಏತಸ್ಮಾತ್ ಪ್ರಭಾವಿತಃ ಭೋಜಃ ಸ್ವಸ್ಯ ಆಸ್ಥಾನೆ ಗುಲು ಗುಗ್ಗುಲು ಗುಗ್ಗುಲು ಇತಿ ಸಮಸ್ಯಾಂ ದತ್ವ ಯಃ ಅನೇನ ಶ್ಲೋಕಂ ರಚಯಿತ್ವಾ ಶ್ವಃ ವಾಚಯಿಷ್ಯತಿ ತಸ್ಮೈ ಪಾರಿತೋಷಿಕಂ ದಾಸ್ಯತೆ ಇತಿ ಅವದತ್ ಈಗ ಕತೆ ಪ್ರಾರಂಭ ಆಗ್ತದೆ ನೋಡಿ ಕಾಳಿದಾಸನ ಪಾಂಡಿತ್ಯವಾದ ಪ್ರೌಢಿಮೆಯನ್ನು ತೋರಿಸುವಂತಹ ಒಂದು ಸವಾಲು ಈಗ ಇಲ್ಲಿ ಬರುವಂತಹದ್ದು ಈಗ ಭೋಜರಾಜ ಏನು ಮಾಡ್ತಾ ಇದೆ ನೋಡೋಣ ಇದು ನಿಮಗೆ ಒನ್ ಮಾರ್ಕ್ನ ಪ್ರಶ್ನೆ ಫಸ್ಟ್ ಲೈನ್ ನೋಡಿ ಏಕದಾ ಭೋಜರಾಜ ಮೃಗಯಾರ್ಥಂ ವನಂ ಅಗಚ್ಚತ್ ಏಕದಾ ಒಂದು ಬಾರಿ ಒನ್ಸ್ ಅಪಾನ್ ಎ ಟೈಮ್ ಹಾಗೆ ಒಂದು ಬಾರಿ ಭೋಜರಾಜ ಭೋಜರಾಜನು ಮೃಗಯಾರ್ಥಂ ಮೀನ್ಸ್ ಫಾರ್ ಹಂಟಿಂಗ್ ಅಂತ ಹೇಳಿ ಅರ್ಥ ಅಂದರೆ ಬೇಟೆಯಾಡಲಿಂದ ಮೃಗಯಾರ್ಥಂ ಮೃಗಯ ಅಂದರೆ ಬೇಟೆ ಅಂತ ಹೇಳಿ ಅರ್ಥ ಮೃಗಯಾರ್ಥಂ ಅಂದರೆ ಬೇಟೆಯಾಡಲೆಂದು ಮೃಗಯಾರ್ಥಂ ಅಂದರೆ ಬೇಟೆ ಆಡಲೆಂದು ಹಂಟಿಂಗ್ ಗೊತ್ತಾಯ್ತಾ ಬೇಟೆ ಆಡಲೆಂದು ಮೃಗಯಾರ್ಥಂ ವನಂ ಅಗಚ್ಚತ್ ಇಲ್ಲಿ ಅಗಚ್ಚತ್ ಅಂತೇಳಿ ಬಳಕೆ ಮಾಡಿದ್ದಾರೆ ಅಗಚ್ಚತ್ ಏನು ರೂಪ ಕೊಡ್ತದೆ ಅಗಚ್ಚತ್ ತು ಅಲ್ವಾ ತು ತಾಮನ ಹಾಗಾಗಿ ಲಂಗ್ ಲಕಾರದ ಪ್ರಥಮ ಪುರುಷ ಏಕವಚನ ರೂಪ ಅಂದರೆ ಏನಿದಾಗಿದೆ ಲಂಗ್ ಲಕಾರದ ರೂಪ ಆಗಿದೆ ಅಗಚ್ಚತ್ ಅಂದರೆ ಹೋದನು ಗಚ್ಚತಿ ಹೋಗುತ್ತಾನೆ ಅಗಚ್ಚತ್ ಹೋದನು ಪಾಸ್ಟ್ ಟೆನ್ಸ್ ರೂಪ ಕೊಡ್ತದೆ ಅಗಚ್ಚತ್ ನೋಡಿ ತು ಹಾಕಿದ್ರೆ ಸರಿ ಅಗಚ್ಚತ್ ಅಂದರೆ ಯಾವುದಕ್ಕೆ ಹೋದನು ಇದು ಒನ್ ಮಾರ್ಕ್ನ ಪ್ರಶ್ನೆ ಮೃಗಯಾರ್ಥಂ ಕುತ್ರ ಅಗಚ್ಚತ್ ಅಂತ ಕೇಳ್ತಾರೆ ಕುತ್ರ ಮೀನ್ಸ್ ಎಲ್ಲಿ ಎಲ್ಲಿಗೆ ಹೋಗುತ್ತಾನೆ ಮೃಗ ಬೇಟೆಯಾಡಲೆಂದು ಮೃಗಯಾರ್ಥಂ ವನಂ ಅಗಚ್ಚತ್ ಒಂದು ಬೋರ್ಡ್ ಹಾಕಿಸ್ ವನಂ ಅಗಚ್ಚತ್ ವನಕ್ಕೆ ಹೋಗುತ್ತಾನೆ ವನ ಅಂದರೆ ಫಾರೆಸ್ಟ್ ಕಾಡಿಗೆ ಹೋಗುತ್ತಾನೆ ತತ್ರ ಕಸ್ಯಚಿತ್ ಸರೋವರಸ್ಯ ಪಾರ್ಶ್ವೇ ಜಂಬೂಪಾದಪಾಃ ಬಹವಃ ಆಸನ್ ತತ್ರ ಮೀನ್ಸ್ ದೇರ್ ಅಂತ ಹೇಳಿ ಅರ್ಥ ಅಲ್ಲಿ ತತ್ರ ದೇರ್ ಅಂದರೆ ಅಲ್ಲಿ ಅಲ್ಲಿ ಕಸ್ಯಚಿತ್ ಸರೋವರಸ್ಯ ಪಾರ್ಶ್ವೇ ಕಸ್ಯಚಿತ್ ಯಾವುದೋ ಒಂದು ಕಸ್ಯಚಿತ್ ಕಸ್ಯ ಯಾವ ಚಿತ್ ಅಂತ ಹೇಳಿ ಚಿತ್ ಚನ ನಿಮಗೆ ಮಾಡಿದ್ದೀನಿ ಹಿಂದಿನ ಕ್ಲಾಸಿನಲ್ಲಿ ಚಿತ್ ಚನ ಹೇಳ್ತಾರೆ ಕಾಚನ ಕಿಸ್ ಕಂಚ ಕಶ್ಚನ ಅಂತೇಳಿ ಹಾಗೆ ಕಸ್ಯಚಿತ್ ಅಂದರೆ ಯಾವುದೋ ಒಂದು ಸರೋವರ ಮೀನ್ಸ್ ಪಾಂಡ್ ಸರೋವರ ಮೀನ್ಸ್ ಪಾಂಡ್ ಗೊತ್ತುಂಟು ನಿಮಗೆ ಸಾಧಾರಣ ಪಾರ್ಶ್ವೇ ಬದಿ ಅಂತ ಹೇಳಿ ಅರ್ಥ ಸೈಡ್ ಅಂತ ಹೇಳಿ ಅರ್ಥ ಒಂದು ಬದಿಯಲ್ಲಿ ಪಾರ್ಶ್ವೇ ಬದಿ ಒಂದು ಬದಿ ಬಳಿ ಬದಿ ಅಂತ ನಾವು ಹೇಳ್ತೇವೆ ಸೈಡ್ ಅಂತ ಹೇಳ್ತೀವಿ ಹಾಗೆ ಬದಿಯಲ್ಲಿ ಜಂಬೂಪಾದಪಾಃ ಬಹವಃ ಆಸನ ಒಂದು ಸರೋವರದ ಬದಿಯಲ್ಲಿ ಜಂಬೂಪಾದಪಾಃ ಅಂದರೆ ನೇರಳೆ ಹಣ್ಣಿನ ಮರ ಪಾದಪಃ ಅಂದರೆ ಮರ ಅಂತ ಹೇಳಿ ಅರ್ಥ ಜಂಬೂಪಾದಪಾಃ ಅಂದರೆ ನೇರಳೆ ಹಣ್ಣಿನ ಮರಗಳು ಪಾದಪಃ ಅಂದರೆ ನೋಡಿ ಇದು ನೆನ್ಪಿಟ್ಕೊಳ್ಳಿ ಪಾದಪಃ ಅನ್ನೋದು ಉಂಟಲ್ಲ ಇದು ನಾನು ಬಹುವಚನ ತಗೊಂಡೆ ಪಾದಪಃ ಅಂತೇಳಿ ಇಲ್ಲಿ ಪಾದಪಃ ಅಂದರೆ ಏನರ್ಥ ಪಾದದಿಂದಲೇ ಒಂದು ತನಗೆ ಬೇಕಾದಂತಹ ಆಹಾರವನ್ನು ಸ್ವೀಕಾರ ಮಾಡಿ ಜೀವಿಸುತ್ತದೋ ಅದು ಯಾವುದು ಪಾದ ಸ್ವೀಕಾರ ಮಾಡೋದು ನೋಡಿ ಗಿಡ ಮರ ಬಳ್ಳಿದಲ್ಲಿ ಹೇಗೆ ತಗೊಳ್ಳುವಂಥದ್ದು ತಮ್ಮ ಬೇರುಗಳ ಮೂಲಕ ಅವುಗಳಿಗೆ ಯಾವುದು ಪಾದಾಗಿದೆ ಆ ಗಿಡ ಮರಗಳ ಬೇರುಗಳೇ ಪಾದಗಳಾಗಿವೆ ಅಲ್ವಾ ಹಾಗಾಗಿ ವೃಕ್ಷ ಅನ್ನೋದಕ್ಕೆ ಪರ್ಯಾಯ ಪದ
ಪಾದಪಃ ತರುಹು ಅಂತ ಕೂಡ ನಾವು ಅದಕ್ಕೆ ಹೇಳ್ತೇವೆ. ನೆನ್ಪಿಟ್ಕೋಬೇಕಿದ್ದಾನಲ್ಲಿ ನಿಮಗೆ ಇಂಪಾರ್ಟೆಂಟ್ ಯಾವುದು ಕೂಡ ಹೆಚ್ಚಾಗಿ ಪರ್ಯಾಯ ರೂಪವಾಗಿ ಬರುವಂಥದ್ದು. ಪಾದಪಃ ಅಂದರೆ ವೃಕ್ಷ ಅಂತೇಳಿ ಅರ್ಥ. ಯಾವುದು ತನ್ನ ಪಾದದ ಮೂಲಕವೇ ಬೆಳೆಯುತ್ತದೋ, ಆಹಾರ ಸ್ವೀಕಾರ ಮಾಡಿಕೊಂಡು ಬೆಳೆಯುತ್ತದೋ ಅದನ್ನ ನಾವು ಪಾದಪಃ ಅಂತೇಳಿ ಹೇಳುವಂಥದ್ದು. ಇಲ್ಲಿಗೆ ಪಾದಪಃ ಅಂತ ಮರಗಳು ಅಂತೇಳಿ ನಾವು ಬಹುಶಃ ತಗೊಂಡಿದ್ವಿ. ಜಂಬು ಅಂದರೆ ನೇರಳೆ ಹಣ್ಣು, ನಿಮ್ಗೆ ಗೊತ್ತಿದ್ದು ನೇರಳೆ ಹಣ್ಣು ಏನು ಅಂತೇಳಿ. ಆ ಮರ ಇದ್ದಿತ್ತು ನೋಡೋಣ ಅಂತ ಕತೆ ಅಂತ ಹೇಳಿ. ಪಾರ್ಶ್ವೆ ಜಂಬು ಪಾದಪಃ ಬಹವಹ ಆಸನ್, ಬಹಳಷ್ಟು ಇದ್ದಿದ್ದವು. ವೃಕ್ಷೇಶು ಕಪಯ ಶಾಖಾಭ್ಯ ಶಾಖಾಂತರಂ ಪ್ರತಿ ಲಂಘನಂ ಕುರುವಂತಹ ಕ್ರೀಡಂತಿ ಸ್ಮ. ವೃಕ್ಷೇಶು, ವೃಕ್ಷ ಅಂದರೆ ಮರ ಅಂತೇಳಿ ಹಾಗೆ ಹೇಳಿದಲ್ಲ, ಮರಗಳಲ್ಲಿ. ವೃಕ್ಷೇಶು ರಾಮೇಶಿದ್ದಾಗಿ ಸಪ್ತಮಿ ಬಹುವಚನಂ, ಮರಗಳಲ್ಲಿ. ಕಪಯ ಕಪಿಹಿ ಕಪಿ ಕಪಯ ಅಂತೇಳಿ ಅದು ನಡೆಸುವಂತಹದ್ದು ಇಕಾರ ಅಂತಹ ಪುಲ್ಲಿಂಗ. ಕಪಿಹಿ ಕಪಿ ಕಪಯ ಇದನ್ನು ನಾನು ಅಳಿಸ್ತೇನೆ ಈ ಸದ್ಯ ಈ ಸಳಿದು. ಇದು ಈಗ ಆಯ್ತಲ್ಲ ಹೇಳಿ ಎಲ್ಲ ನೋಡಿ. ಕಪಯ ಅಂದರೆ ಯಾವುದು ಮಂಗಗಳು ಅಂತ ಹೇಳಿ ಅರ್ಥ. ಅದನ್ನು ನಡೆಸೋದು ಹೇಗೆ, ಇಕಾರ ಅಂತ ಪುಲ್ಲಿಂಗದಲ್ಲಿ ನೋಡಿ. ಇದು ಒಂದು ಕಪಿ ಮಂಕಿ ಅಂತ ಹೇಳಿ ಅರ್ಥ. ಕಪಿಹಿ ಹರಿಹಿ ಹರಿ ಹರಯ ಅಂತ ಹೇಳಿ ಕಲಿತ ಹಾಗೆ ಕಪಿಹಿ ಕಪಿ ಕಪಯ ಅಂದರೆ ಮಂಗಗಳು, ಮಂಕೀಸ್ ಅಂತ ಹೇಳಿ ಅರ್ಥ. ಆಯ್ತಾ, ಮಂಗಗಳು ಏನು ಮಾಡ್ತಿದ್ದವು, ಶಾಖಾಭ್ಯ ಶಾಖಾಂತರಂ. ಶಾಖಾಭ್ಯ ಶಾಖ ಅಂದರೆ ಕೊಂಬೆ ಅಂತೇಳಿ ಅರ್ಥ. ಅಂದರೆ ಕೊಂಬೆ ಅಂದರೆ ಏನು, ಬ್ರ್ಯಾಂಚ್ ಅಂತ ಹೇಳ್ತಿರಲ್ಲ, ಟೊಂಗೆ ಅಂತೇಳಿ ಹೇಳ್ತಿರಲ್ವ, ಇದರದ್ದು ಮರದ್ದು ಹಾಗೆ ಬ್ರ್ಯಾಂಚ್. ಅಂದರೆ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಮರ ಅಂತವ್ರು ಗೆಲ್ಲು ಗೆಲ್ಲಿದ್ದಿರ್ತದಲ್ವ ಆ ಗೆಲ್ಲುಗಳು, ಅಂತಹ ಒಂದು ಮರದಲ್ಲಿ ಇದ್ದಂಥ ಗೆಲ್ಲುಗಳಿಂದ ಒಂದು ಮರದ ಗೆಲ್ಲಿನಿಂದ ಇನ್ನೊಂದು ಮರದ ಗೆಲ್ಲಿಗೆ ಹಾರ್ತಿದ್ವು. ಅವುಗಳು ಕಪಿಗಳು ಹಾಗೆಲ್ಲ ಚೇಷ್ಟೆ ಮಾಡುವಂಥದ್ದು. ಹಾಗೆಯೇ ಇವುಗಳು ಏನು ಮಾಡ್ತಿದ್ವು, ಒಂದು ಕೊಂಬೆ ಶಾಖಾಭ್ಯ ಶಾಖಾಂತರಂ ಪ್ರತಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುತ್ತಾ ಲಂಘನಂ ಅಂದರೆ ಹಾರುತ್ತಾ, ಲಂಘನಂ ಕೊಡುವಂತಹ ಕ್ರೀಡಂತಿ ಸ್ಮ. ಲಂಘನಂ ಹಾರುವುದು ಅಂತ ಹೇಳಿ ಅರ್ಥ. ಹಾರು ಕ್ಲೈಮ್ ಅದು ಸಾರಿ ಜಂಪ್ ಅಂತ ಹೇಳಿ ಅರ್ಥ. ಜಂಪ್ ಅಂತ ನೀವು ಹೇಳ್ತಿರಲ್ಲ, ಜಂಪ್ ಜಂಪ್ ಮಾಡ್ತಾ ಏನು ಮಾಡ್ತಿದ್ವು, ಲಂಘನ ಕುರುವಂತಹ ಮಾಡುತ್ತಾ. ಇದು ವರ್ತಮಾನ ಕೃತ ಅಂತ ನಾವು ಹೇಳ್ತೇವೆ, ಕುರುವಂತಹ ಅಂತೇಳಿ, ಕುರುವನ್ ಕುರುವಂತಹ ಕುರುವಂತಹ ಅಂತೇಳಿ. ಕ್ರೀಡಂತಿ ಸ್ಮ ಆಡುತ್ತಾ ಇದ್ದವು, ಆಡುತ್ತಾ ಕ್ರೀಡಂತಿ ಇದ್ದಿದ್ದವು. ಲಂಘನ ಮಾಡ್ತಾ ಮಾಡ್ತಾ ಕ್ರೀಡಂತಿ ಗೊತ್ತು, ಕ್ರೀಡಿದ್ರೆ ಕ್ರೀಡತಾ ಕ್ರೀಡೆ, ಲಟ್ಲಕರನ ಮಾಡಿದೆ ಹಿಂದಿನ ಪಾಠದಲ್ಲಿ ಕೂಡ, ಹಾಗೆ ಬೇಕು ಅಂತಿಲ್ಲ. ಇಲ್ಲಿ ಪುನಃ ಏನನ್ನು ಬಳಕೆ ಮಾಡಿದ್ರೆ, ಸ್ಮ ಅನ್ನೋದನ್ನು ಬಳಕೆ ಮಾಡಿದ್ರೆ, ಆಗ ನಾನು ಹೇಳಿದ್ರೆ ಸ್ಮ ಅಂತ ಹೇಳಿ ಒಂದು ಬಳಕೆ ಮಾಡಿ ತೋರಿಸಿಲ್ಲ, ಯಾ ಶೋಭತೆ ಸ್ಮ. ಹಾಗೆಯೇ ಆಡುತ್ತಾ ಇದ್ದದು ಕ್ರೀಡಂತಿ ಸ್ಮ ಅಂತೇಳಿ ಬಳಕೆ ಮಾಡಿದ್ರು ಕೂಡ ಏನು ಕೊಡ್ತದೆ, ಅದು ಭೂತಕಾಲದ ಅರ್ಥವನ್ನು ಕೊಡುವಂತಹದ್ದು. ಭೂತಕಾಲದ ಆಡುತ್ತಿದ್ದವು ಅಂತೇಳಿ ಅರ್ಥ ಬರ್ತದೆ, ಭೂತಕಾಲದ ಅರ್ಥವನ್ನು ಧ್ವನಿಸ್ತದೆ. ಯಾವುದು ಲಟ್ಲಕಾರದ ಜೊತೆಗೆ ಸ್ಮಾಂಗಮೆ ಸೇರಿ ಅದೇನು ಬರ್ತದೆ, ಲಂಗ್ಲಕಾರದ ಸಾರಿ ಭೂತಕಾಲ ಅರ್ಥವನ್ನು ಧ್ವನಿಸುವಂತಹದ್ದು. ಹೀಗೆ ಒಂದು ಒಂದು ಮರದ ಕೊಂಬಿನ ಒಂದುವರೆಗೆ ಹಾರ್ತಾ ಆಡ್ತಿದ್ವು. ತದಾ ಗುಲು ಗುಲು ಇತಿ ಶಬ್ದ ಭವತಿ ಸ್ಮ. ಯಾವಾಗ ಈ ಮರದಿಂದ ಮರದ ಕೊಂಬೆಗೆ ಹಾರುತ್ತಾ ಕಪಿಗಳು ಜಂಪ್ ಮಾಡ್ತಿದ್ದವು, ಆಗ ಗುಲು ಗುಲು ಅಂತ ಹೇಳಿ ಶಬ್ದ ಕೇಳುತ್ತದೆ. ಏತಸ್ಮಾತ್ ಪ್ರಭಾವಿತ ಭೋಜ ಸ್ವಸ್ಯ ಆಸ್ಥಾನೆ ಗುಲು ಗುಗ್ಗುಲು ಗುಗ್ಗುಲು ಇತಿ ಸಮಸ್ಯಾಂ ದತ್ವ ಯಹ ಅನೇನ ಶ್ಲೋಕಂ ರಚಯಿತ್ವ ಶ್ವಃ ವಾಚಯಿಷ್ಯತಿ ತಸ್ಮೈ ಪಾರಿತೋಷಿಕಂ ದಾಸ್ಯತೆ ಇತಿ ಅವದತ್. ಆಗ ಭೋಜರಾಜ ಏನು ಮಾಡ್ತಾನೆ, ಈ ಒಂದು ಶಬ್ದವನ್ನು ಕೇಳಿಕೊಂಡು ಬೇಟೆಗೆ ಬಂದಿದ್ದಾನೆ, ಈ ನದಿಯಲ್ಲಿ ಒಂದು ರೀತಿ ಸೌಂಡ್ ಕೇಳ್ತಾ ಉಂಟು ಗುಲು ಗುಲು ಅಂತ ಹೇಳಿ. ಇದರಿಂದ ಪ್ರಭಾವಿತನಾದ ಭೋಜರಾಜನು ಏನು ಮಾಡ್ತಾನೆ, ವಾಪಸ್ ತನ್ನ ಆಸ್ಥಾನಕ್ಕೆ ಬರ್ತಾನೆ. ಬಂದವನು ಏನು ಹೇಳ್ತಾನೆ, ಸ್ವಸ್ಯ ಆಸ್ಥಾನ ತನ್ನ ಆಸ್ಥಾನದಲ್ಲಿ ಗುಲು ಗುಗ್ಗುಲು ಗುಗ್ಗುಲು ಇತಿ ಸಮಸ್ಯಾಂ ದತ್ವ. ಈ ಒಂದು ಸೌಂಡ್ ಅಂತ ಉಂಟಲ್ವಾ, ಈ ಗುಲು ಗುಲು ಶಬ್ದ ಆಯ್ತಲ್ಲ, ಈ ಶಬ್ದವನ್ನು ಕೊಟ್ಟು ಈ ಸಮಸ್ಯೆ ಅಂತ ಹೇಳಿ ಅದನ್ನು ಈ ಸಮಸ್ಯೆಯನ್ನು ಕೊಟ್ಟು ಯಹ ಅನೇನ ಶ್ಲೋಕಂ ರಚಯಿತು, ಯಾವನಾದನು ಒಬ್ಬನು ಈ ಒಂದು ಶಬ್ದವನ್ನು ಉಪಯೋಗ ಮಾಡಿಕೊಂಡು ಶ್ಲೋಕಂ ರಚಿತ ಶ್ಲೋಕವನ್ನು ರಚಿಸಿ ಶ್ವಃ ವಾಚಯಿಷ್ಯತಿ ಈ ಪದಗಳನ್ನು ಉಪಯೋಗ ಮಾಡಿಕೊಂಡು ನಾಳೆ ಬೆಳಗ್ಗೆ ಬಂದು ಯಾರು ಈ ಶ್ಲೋಕವನ್ನು ಓದುತ್ತಾರೋ, ಈ ಸಮಸ್ಯೆ ಗುಲು ಗುಗುಲು ಅಂತೇಳಿ ಈ ಪದಗಳನ್ನು ಹಾಕಬೇಕು, ಅದನ್ನು ಹಾಕ್ಕೊಂಡು ಯಾವನು ನಾಳೆ ವಾಚಯಿಷ್ಯತಿ ಅಂದರೆ ಯಾರದನ್ನು ಓದುತ್ತಾನೋ ಬಂದು ಅಂತಹವನಿಗೆ ತಸ್ಮೈ ಅವನಿಗೆ ಪಾರಿತೋಷಿಕಂ ದಾಸ್ಯತೆ ಇತಿ ಅವದತ್. ಪಾರಿತೋಷಿಕ ಅಂದರೆ ಬಹುಮಾನ ಅಂತೇಳಿ ಅರ್ಥ. ಪಾರಿತೋಷಿಕಂ ದಾಸ್ಯತೆ, ದಾಸ್ಯತೆ ಅನ್ನೋದು ಆತ್ಮನೇ ಪದ್ಯ ರೂಪ, ಇದು ಆತ್ಮನೇ ಪದ್ಯ ಲಟ್ಲಕಾರದ ರೂಪ. ಆತ್ಮನೇ ಪದಿ
ವರ್ತಮಾನ ಕಾಲ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಅಂದ್ರೆ ನೀಡುವುದು ಅಂತ ಹೇಳಿ ಅರ್ಥ ದಾಸ್ಯತೆ ನೀಡು ಅಂತ ಹೇಳಿ ಅರ್ಥ ಯಾರು ಇದನ್ನ ಈ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ನಾಳೆ ಬೆಳಗ್ಗೆ ನನ್ನ ಆಸ್ಥಾನದಲ್ಲಿ ಓದುತ್ತಾನೋ ಅವನಿಗೆ ಖಂಡಿತವಾಗಿ ನಾನು ಬಹುಮಾನವನ್ನು ಕೊಡುತ್ತೇನೆ ಅಂತ ಹೇಳಿ ಒಂದು ಗಟ್ಟಿಯಾಗಿ ಘೋಷಣೆಯನ್ನು ಮಾಡುತ್ತಾನೆ ಭೋಜರಾಜ ಅವದತ್ ಅನ್ನೋದು ಏನು ಶಬ್ದದಲ್ಲಿ ಉಂಟದ ಈಗ ಲಂಗ್ಲಕಾರದಲ್ಲಿ ಉಂಟು ಅವದತ್ ಆಗನ ಹೇಳಿದಲ್ವಾ ಅವದತ್ ಅನ್ನೋದು ಭೂತಕಾಲದ ಲಂಗ್ಲಕಾರದ ರೂಪ ಲಂಗ್ ಪ್ರಥಮ ಪುರುಷ ಏಕ ವಚನದಲ್ಲಿ ಇರುವಂತದ್ದು ಈ ರೀತಿಯಾಗಿ ಸಮಸ್ಯೆಯನ್ನು ಕೊಟ್ಟು ಅವನು ಅಲ್ಲಿದ್ದಂತ ವಿದ್ವಾಂಸರಿಗೆ ಒಂದು ಸವಾಲನ್ನು ಹಾಕ್ತಾನೆ ಯಾವನು ಓದುತ್ತಾನೋ ಅವನಿಗೆ ಖಂಡಿತವಾಗಿಯೂ ನಾನು ಈ ಒಂದು ಪದಗಳ ರಚನೆ ಮಾಡಿ ಶ್ಲೋಕ ಮಾಡಿದಕ್ಕೆ ಬಹುಮಾನ ಕೊಡ್ತೇನೆ ಹೇಳ್ತಾನೆ ಈ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಒಬ್ಬ ಸಿದ್ಧತೆ ಮಾಡ್ಕೊಂಡಿದ್ದಾನೆ ಈ ಕಥೆನ ಮುಂದುವರಿದ ತರಗತಿಯಲ್ಲಿ ಮಾಡ್ತೇನೆ ಸರ್ವೇ ಧನ್ಯವಾದಾಹ